नमस्ते वेलकम टू मई चानल ना मसाले दोस बेगुंत आलूगड्डे पल्यना माकोता अद्न हेगंत नोड़को इले बेसिटी आलूगड्डे तक अर्ध के जी अस्ट आलूगड्डे तकनी अदे ससवे जी कडले बड़े उद्दीन बड़े उप्पु अरिशिन एण्णे करिबेवु हसिमेणसिनकायि कोत्तंबरि सोप्पु ಮತ್ತೆ ಬೆಳ್ಳುಳ್ಳಿ ಮತ್ತೆ ಸುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಮಣ್ಣಿನ ಮಡಕೆ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಕಾಯಿದ ಮೇಲೆ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾನು ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು ತೀರಾ ಕೆಂಪಾಗಬಾರದು ಸ್ವಲ್ಪ ಲೈಟಾಗಿ ಕೆಂಪಾದ್ರೆ ಸಾಕು ಈಗಿದಕ್ಕೆ ನಾನು ಸ್ವಲ್ಪ ಇಂಗ್ ಹಾಕೊಳ್ತಾ ಇದೀನಿ ಇಂಗ್ನ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡಬಹುದು ಈಗ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗಿದಕ್ಕೆ ನಾನು ಹೆಚ್ಚಿಟ್ಟಿರಂತ ಹಸಿಮೆಣಸಿನಕಾಯಿನ ಕೂಡ ಹಾಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬಣ್ಣ ಎಲ್ಲ ಚೇಂಜ್ ಆಗಬೇಕು ನೋಡಿ ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ತಾ ಇದೀನಿ ಅರಿಶಿನ ಹಾಕೊಂಡು ಈರುಳ್ಳಿ ಬೇಗನೆ ಬೇಯುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೋಟೆಲ್ಗೆ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡಿ ಈ ಥರ ಪಲ್ಯನ ದೋಸೆ ಜೊತೆಗೆ ತಿನ್ನೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನಾನು ಇಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ನೋಡಿ ಹಾಕ್ಕೋಬೇಕು ಪಲ್ಯ ಎಷ್ಟಾಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು ಇಲ್ಲಿ ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಳ್ಳೋದಿಲ್ಲ ಡ್ರೈ ಆಗಿ ಹುಡಿ ಹುಡಿಯಾಗಿ ಪಲ್ಯ ಮಾಡ್ಕೊಳ್ತೀವಿ ಇದನ್ನು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಇದು ಬೇಗ ಆಗುತ್ತೆ ಇದು ಮಾಡೋಕ್ಕೇನೋ ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ ಇದರ ಜೊತೆಗೆ ಹೋಟೆಲ್ ಥರ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಪಲ್ಯನ ಚಪಾತಿ ರೋಲ್ ಜೊತೆಗೂ ಕೂಡ ತಿನ್ಬೋದು ನೋಡಿ ಇವಾಗ ರೆಡಿ ಆಯಿತು ನಮ್ಮ ಪಲ್ಯ ಈಗ ನಾವು ದೋಸೆ ಹಾಕೊಳ್ಳೋಣ ದೋಸೆ ಮಾಡೋದನ್ನ ಮೊದಲೇ ನಾನು ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ನಾವು ದೋಸೆ ಹಾಕೊಳ್ತಾ ಇದ್ದೀವಿ ಅಂಜನ ಇಟ್ಟು ಎಣ್ಣೆ ಎಲ್ಲ ಕಾಯಿದ ಮೇಲೆ ದೋಸೆ ಹಾಕೊಳ್ತೀನಿ ಸ್ವಲ್ಪ ನೀರು ಹಾಕೊಳ್ತೀನಿ ಮೊದಲಿಗೆ ಎಣ್ಣೆ ಹಾಕಿ ನೀರು ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ತೆಳುವಾಗಿ ಬೇಕಾದರೂ ಹಾಕಬಹುದು ಇಲ್ಲ ಮಂದವಾಗಿ ಬೇಕಾದರೂ ದೋಸೆ ಹಾಕಬಹುದು ಇಲ್ಲಿ ನಾನು ಮಸಾಲೆ ದೋಸೆ ಥರ ಹಾಕ್ಕೊಂಡಿದ್ದೀನಿ ಅಗಲವಾಗಿ ಹಾಕ್ಕೊಂಡಿದ್ದೀನಿ ಈಗಿದಕ್ಕೆ ನಾನು ಗನ್ ಪೌಡರ್ನ ಹಾಕಿದ್ದೀನಿ ಗನ್ ಪೌಡರ್ನ ಈ ವಿಡಿಯೋ ಕೊನೆಯಲ್ಲಿ ನೀವು ನೋಡ್ಬೋದು ಹೇಗೆ ಮಾಡ್ಬೋದು ಅಂತ ನೋಡಿ ಇವಾಗ ಕೆಂಪಾಗಿ ಬೇಯ್ದಿದೆ ತಳ ಎಲ್ಲ ಕೆಂಪಾಗಬೇಕು ದೋಸೆದು ಇವಾಗ ದೋಸೆನ ತೆಗೆದುಕೊಳ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇವಾಗ ದೋಸೆ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ಮತ್ತು ಹೋಟೆಲ್ ಚಟ್ನಿ ಮಾಡಿದ್ದೀವಿ ಗಟ್ಟಿ ಚಟ್ನಿ ಆಗಬೇಕು ಚಟ್ನಿಗೆ ಇಲ್ಲಿ ಒಗ್ಗರಣೆನೂ ಕೂಡ ಹಾಕ್ಕೊಂಡಿದ್ದೀವಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈ ಥರ ಮಾಡಿದರೆ ತುಂಬ ಪೇಪರ್ ಥರ ಬಂದಿದೆ ಈ ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಪೇಪರ್ ಥರ ಇದೆ ದೋಸೆ ಒಂದೇ ಬೆರಳಲ್ಲಿ ತುಂಡಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ